ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಣಜೂರು ಗ್ರಾಮದ ರಾಜು ಮತ್ತು ಶಾರದಾ ದಂಪತಿ ತಮ್ಮ ಗ್ರಾಮದಲ್ಲಿ ತಮಗೆ ನೀರಿನ ಸಮಸ್ಯೆ ಎದುರಾದ ಕಾರಣ ತಾವೇ ಮನೆ ಮುಂದೆ ಬಾವಿ ತೋಡಿದ್ದಾರೆ. ದಂಪತಿ ಇರೋದು 30x40 ಅಡಿ ಜಾಗದಲ್ಲಿ, ಅದು ಕೂಡ ಒಂದು ಗುಡಿಸಲು ಹಾಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ದುಡಿಯೋದೇ ಕಾಯಕ. ಹೀಗೆ ದಿನವಿಡೀ ದುಡಿದ ಜೀವಗಳಿಗೆ ಸರಿಯಾಗಿ ಕುಡಿಯೋಕೂ ಸಹ ನೀರು ಸಿಗ್ತಾ ಇರಲಿಲ್ಲ. ಸಮೀಪದಲ್ಲಿ ನಲ್ಲಿಯ ನೀರನ್ನ ಹಿಡಿಯೋಕೆ ಹೋದಾಗ ಗಲಾಟೆನೂ ಆಗ್ತಿತ್ತು. ನೀರನ್ನ ಕೊಡಿ ಅಂತ ಇದ್ದ ಬದವರನ್ನ ಕೇಳಿಯಾಯಿತು, ಆದರೂ ಪ್ರಯೋಜನವಾಗಿರಲಿಲ್ಲ. ಆಗಲೇ ಈ ದಂಪತಿ 30x40 ಅಡಿ ಜಾಗದಲ್ಲಿ ಒಂದು ಬಾವಿಯನ್ನ ತೆಗೆಯುವ ನಿರ್ಧಾರ ಮಾಡಿದ್ರು. ತಲೆಗೆ ಯೋಚನೆ ಬಂದಿದ್ದೇ ತಡ ಕಳೆದ 2 ತಿಂಗಳಿನಿಂದ ಬಾವಿ ತೋಡೋಕೆ ಶುರು ಮಾಡಿದ್ದಾರೆ. ಇಡೀ ದಿನ ಕೂಲಿ ಕೆಲಸ ಮಾಡಿಕೊಂಡು ಮಿಕ್ಕ ಸಮಯದಲ್ಲಿ ಬಾವಿ ಕೆಲಸಕ್ಕೆ ಈ ಸತಿಪತಿಗಳಿಬ್ಬರು ಧುಮುಕಿದ್ರು. ಬಾವಿ ತೆಗೆಯುವ ಈ ದಂಪತಿಗಳ ಸಾಹಸವನ್ನ ನೋಡಿ ಅವಮಾನ ಮಾಡಿದವರು ನಸುನಕ್ಕವರಿಗೆ ಲೆಕ್ಕವೇ ಇಲ್ಲ. ಬಾವಿ ಕೆಲಸವನ್ನ ಇಬ್ಬರು ಜೊತೆಗೂಡಿ ಮುಗಿಸೋ ಶಪಥ ಮಾಡಿದ್ರು. ಆದರೂ ಕೂಡ ಛಲಬಿಡದೆ ಕೇವಲ ಹಾರೆ ಪಿಕಾಸಿಯಲ್ಲಿ ಬಾವಿ ಕೆಲಸವನ್ನ ಇಬ್ಬರು ಜೊತೆಗೂಡಿ ಮುಗಿಸೋ ಶಪಥ ಮಾಡಿದ್ರು. ಬೆಳಿಗ್ಗೆ 6 ಗಂಟೆಗೆ ಏಳೋದು, 2 ಗಂಟೆ ಬಾವಿ ತೋಡೋ ಕೆಲಸ ಮಾಡೋದು, ಮತ್ತೆ ಕೂಲಿ ಕೆಲಸಕ್ಕೆ ಹೋಗೋದು, ಮತ್ತೆ ಸಂಜೆ 5 ಗಂಟೆಗೆ ಬರೋದು, ರಾತ್ರಿ 9 ಗಂಟೆಯವರೆಗೆ ಬಾವಿ ತೋಡೋದು. ಹೀಗೆ ಬರೋಬ್ಬರಿ 2 ತಿಂಗಳ ನಿರಂತರ ಪರಿಶ್ರಮದಿಂದ ಇದೀಗ ಬಾವಿಯಲ್ಲಿ ಜಲ ಕಾಣಿಸಿಕೊಂಡಿದ್ದು, ಕೊನೆಗೂ ತಮ್ಮ ಪ್ರಯತ್ನ ಯಶಸ್ಸು ಕಾಣುವ ಸೂಚನೆ ಸಿಕ್ಕಂತಾಗಿರುವುದಕ್ಕೆ ದಂಪತಿಗಳ ಕಣ್ಣಲ್ಲಿ ಆನಂದ ಬಾಷ್ಪಚಿಂದೆ. ಇನ್ನು ಈ ದಂಪತಿಗಳಿಗೆ 3 ಜನ ಮಕ್ಕಳಿದ್ದು ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. 2ನೇ ಮಗಳು ಮಂಗಳೂರಿನಲ್ಲಿ 2 ಮನೆಗಳ ಕೆಲಸ ಮಾಡಿಕೊಂಡು ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದಾರೆ. ಮತ್ತೊಬ್ಬ ಮಗ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ITI ಶಿಕ್ಷಣ ಪಡೆಯುತ್ತಿದ್ದಾನೆ. ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದಾರೆ. ಹೇಗಿದ್ರೂ ಕೂಡ ಈ ಬಡ ಕುಟುಂಬಕ್ಕೆ ನೀರು ಕೊಡುವ ಮನಸ್ಸನ್ನ ಯಾರೂ ಮಾಡದೇ ಇದ್ದದ್ದು ನಿಜಕ್ಕೂ ದುರಂತ. ಕೊನೆ ಪಕ್ಷ ಈಗಲಾದರೂ ಬಾವಿಗೆ ರಿಂಗನ್ನು ತೋರಿಸೋ ಸಹಕಾರವನ್ನ ಸಂಬಂಧಪಟ್ಟವರು ಕೊಟ್ಟರೆ ನಿಜಕ್ಕೂ ಈ ಬಡಬಾವಿಗಳ ಶ್ರಮಕ್ಕೆ ಬೆಲೆ ಕೊಟ್ಟಂತಾಗುತ್ತದೆ. ಅದೇನೇ ಇರಲಿ, ಕಡು ಕಷ್ಟದಲ್ಲೂ ಕುಗ್ಗದೆ ಅವಮಾನ ಮಾಡಿದ್ರೂ ಛಲಬಿಡದೆ ಬಾವಿ ತೋಡಿದ ಈ ದಂಪತಿಗಳ ಸ್ವಾಭಿಮಾನವನ್ನು ಮೆಚ್ಚಲೇಬೇಕು. ಇಡಿ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನ.